ಬಹಳ ಮುಖ್ಯವಾಗಿ ಇಲ್ಲಿ ಇವತ್ತು ನಡೆದಂತಹ ಕಾರ್ಯಕ್ರಮದ ಸಂದರ್ಭದಲ್ಲಿ, ಅಂದರೆ ಎನ್ ಡಿ ಎ ಮಿತ್ರರ ಸಭೆಯ ಸಂದರ್ಭದಲ್ಲಿ ಸೆಂಟ್ರಲ್ ಹಾಲ್ನಲ್ಲಿ ಪ್ರಧಾನಿ ಮೋದಿಯವರು ನೇರವಾದಂತಹ ಟೀಕಾ ಪ್ರಹಾರವನ್ನು ಮಾಡಿದ್ದು ಪ್ರತಿಪಕ್ಷದ ವಿರುದ್ಧ ಇ ವಿ ಎಂ ವಿಚಾರದಲ್ಲಿ, ಹಾಗೆಯೇ ಸಂವಿಧಾನದ ವಿಚಾರದಲ್ಲಿ ಅವರ ನಿಲುವುಗಳ ಬಗ್ಗೆ, ಅದರ ಬಗ್ಗಿನ ಒಂದು ವರದಿ ನಿಮಗೆ ತೋರಿಸ್ತೀನಿ. ಅಗರ್ ವೋ ಚುನಾವ್ ಜೀತೆಂಗೆ ತೋ ಸಂವಿಧಾನ ಕೋ ಬದಲ್ ದೇಂಗೆ ಖತಮ್ ಕರ್ ದೇಂಗೆ. ಚುನಾವಣೆ ವೇಳೆ ಪ್ರತಿಪಕ್ಷಗಳ ನೇರ ಟೀಕೆ ಹೀಗಿರುವಾಗಲೇ ಎನ್ಡಿಎ ಕೂಟದ ಸಭೆಯಲ್ಲಿ ಸದಸ್ಯರಿಗೂ ದೇಶಕ್ಕೂ ನರೇಂದ್ರ ಮೋದಿ ಎರಡು ಬಿಗ್ ಮೆಸೇಜ್ ಪಾಸ್ ಮಾಡಿದ್ರು. ಒಂದು, ಸಂವಿಧಾನಕ್ಕೆ ಗೌರವ, ಮತ್ತೊಂದು ಇವಿಎಂ ಬಗ್ಗೆ ಟೀಕೆ ಮಾಡ್ತಿದ್ದವರು ಎಲ್ಲಿ ಎಂಬ ಪ್ರಶ್ನೆ ಮೂಲಕ ಎದುರಾಳಿಗೆ ಠಕ್ಕರ್. ಸಭೆಯ ಆರಂಭದಲ್ಲೇ ನರೇಂದ್ರ ಮೋದಿ ಸಂವಿಧಾನಕ್ಕೆ ನಮಸ್ಕಾರ ಮಾಡಿದ್ರು. ಈ ಬಾರಿ ಮೋದಿ ಮಾಡಿದ ನಮಸ್ಕಾರ ವಿಭಿನ್ನವಾಗಿತ್ತು. ಚುನಾವಣೆ ಟೈಮ್ನಲ್ಲೇ ಸಂವಿಧಾನ ಬದಲಿಸೋದಕ್ಕೆ ನಾವು ಬಂದಿರೋದು ಅಂತೆಲ್ಲ ಬಿಜೆಪಿ ನಾಯಕರು ಹೇಳ್ತಿದ್ರು. ಇದೀಗ ಪ್ರಧಾನಿ ಮೋದಿ ಸಂವಿಧಾನ ಮಂತ್ರವನ್ನ ಕಾಂಗ್ರೆಸ್ ಟೀಕಿಸಿದೆ. ಇದೆಲ್ಲವೂ ಮೋದಿ ಗಿಮಿಕ್ ಅಂತ ಜೈರಾಮ್ ರಮೇಶ್ ಹೇಳಿಕೆ ಕೊಟ್ಟಿದ್ದಾರೆ. 2024 ಕೆ ಚುನಾವ್ ನರೇಂದ್ರ ಮೋದಿ ಕೆ ಲಿಯೆ ವ್ಯಕ್ತಿಗತ ರೂಪ ಸೆ ರಾಜನೀತಿಕ ರೂಪ ಸೆ ಔರ್ ನೈತಿಕ ರೂಪ ಸೆ ಏಕ್ ಪ್ರಚಂಡ ಹಾರ್ ಹುಯಿ. ನರೇಂದ್ರ, ನಾಯ್ಡು ಔರ್ ನಿತೀಶ್ ಏಕ್ ತಿಹಾಯಿ ಪ್ರಧಾನ ಮಂತ್ರಿ ಹೈ ಯೇ. ಜನಾದೇಶ್ ಇನ್ಕೋ ನಹಿ ಮಿಲಾ ಹೈ. ಅರೆ ಇದು ಗಠಬಂಧನ್ ಚಲಾ ನಹಿ ಪಾಯೆಂಗೆ. ಇನ್ಕಾ ಬಂಧನ್ ಕ್ಯಾ ಹೈ? ಯೇ ಡೆಮೋಕ್ರಸಿ ಮೇ ಇನ್ಕಾ ಕೋಯಿ ವಿಶ್ವಾಸ ನಹಿ ಹೈ, ಡೆಮೋಕ್ರಸಿ ಮೇ ವಿಶ್ವಾಸ ಹೈ. ಪರ್ ಜೋ ಜೀತ್ ಹುಯಿ ಹೈ, ಇಸ್ಕಿ ಜೀತ್ ಹುಯಿ ಹೈ. ಜೋ ರಾಹುಲ್ ಜೀ ನೇ ಬಾರ್ ಬಾರ್ ಪಾತನ್ ಸೆ ಲೇಕರ್ ಅಪ್ನೆ ಚುನಾವ್ ಪ್ರಚಾರೋ ಮೇ ಯೇ ದಿಖಾಯಾ, ಜನತಾ ಕೋ ದಿಖಾಯಾ, ಹಮ್ ಕಿಸ್ ಕೆ ಲಿಯೆ ಲಡ್ ರಹೆ ಹೈ? ಸತ್ತಾ ಕೆ ಲಿಯೆ ನಹಿ ಲಡ್ ರಹೆ ಹೈ. ಕೌನ್ ಬದೇಗಾ ಪ್ರಧಾನಮಂತ್ರಿ ಕೆ ಲಿಯೆ ನಹಿ ಲಡ್ ರಹೆ ಹೈ. ಪರ್ ಭಾರತ ಕಾ ಸಂವಿಧಾನ, ಬಾಬಾ ಸಾಹಬ್ ಅಂಬೇಡ್ಕರ್ ಕಾ ಸಂವಿಧಾನ ಕೋ ಸುರಕ್ಷಿತ ರಖನೆ ಕೆ ಲಿಯೆ. ಇನ್ನು ಪ್ರತಿ ಚುನಾವಣೆ ರಿಸಲ್ಟ್ ಬಂದಾಗಲೂ ಚುನಾವಣಾ ಆಯೋಗ ಮತ್ತು ಇವಿಎಂಗಳ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ಇವಿಎಂಗಳ ದೋಷ ಅಂತಿದ್ರು. ಆ ನಾಯಕರೆಲ್ಲ ಈಗ ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಮೋದಿ. ಮನೆ ಕಿಸಿಕೋ ಪೂಛಾ ಯಾರ ಯೇ ತೋ ಠೀಕ್ ಹೇ ಆಕಡೆ ಆಕಡೆ ತೋ ಮುಜೆ ಯೇ ಬತಾವೋ ಕಿ ಇವಿಎಂ ಜಿಂದಾ ಹೈ ಕಿ ಮರ್ ಗಯಾ? ಕ್ಯೋಂಕಿ ಯೇ ಲೋಕ್ ತಯ್ ಕರ್ಕೆ ಬೈಠೆ ಥೇ ಕಿ ಭಾರತ ಕೆ ಲೋಕತಂತ್ರ ಔರ್ ಲೋಕತಂತ್ರ ಕಿ ಪ್ರಕ್ರಿಯಾ ಕೆ ಪ್ರತಿ ವಿಶ್ವಾಸ ಹೀ ಲೋಗೋ ಕಾ ಉಠ ಜಾಯೆ ಔರ್ ಲಗಾತಾರ್ ಇವಿಎಂ ಕೋ ಗಾಲಿ ದೇನಾ. ಔರ್ ಮುಜೆ ತೋ ಲಗ್ತಾ ಥಾ ಕಿ ಶಾಯದ್ ಇಸ್ ಬಾರ್ ವೋ ಇವಿಎಂ ಕಿ ಅರ್ಥಿ ನಿಕಾ ಜುಲೂಸ್ ನಿಕಾಲೆಂಗೆ. ಲೇಕಿನ್ 4 ಜೂನ್ ಶಾಮ್ ಆತೆ ಆತೆ ಉನ್ಕೋ ತಾಲೆ ಲಗ್ ಗಯೆ. ಇವಿಎಂ ನೆ ಉನ್ಕೋ ಚುಪ್ ಕರ್ ದಿಯಾ. ಯೇ ತಾಕತ್ ಹೈ ಭಾರತ ಕೆ ಲೋಕತಂತ್ರ, ಯೇ ತಾಕತ್ ಹೈ ಭಾರತ ಕೆ ನಿಷ್ಪಕ್ಷತಾ ಕಿ, ಯೇ ಭಾರತ ಹೈ ಭಾರತ ಕಿ ತಾಕತ್ ಹೈ ಭಾರತ ಕೆ ಚುನಾವಿ ತಂತ್ರ ಕಿ, ಚುನಾವ್ ಆಯೋಗ ಕಿ. ಔರ್ ಮೈ ಮಾನ್ತಾ ಹೂಂ ಕಿ ಯೇ ಆಶಾ ಕರ್ತಾ ಹೂಂ ಕಿ 5 ಸಾಲ ತೋ ಅಬ್ ಇವಿಎಂ ಶಾಯದ್ ಮುಜೆ ನಹಿ ಸುನಾಯಿ ದೇಗಾ. ಲೇಕಿನ್ ಜಬ್ 29 ಮೇ ಹಮ್ ಜಾಯೆಂಗೆ ತೋ ಫಿರ್ ಸೆ ಶಾಯದ್ ಇವಿಎಂ ಕೋ ಲೇಕರ್ ಕೆ ನಾಚನೆ ಕಿ ಶುರುವಾತ್ ಕರೆಂಗೆ. Definitely we will answer. We have lot of we are on the process of collecting lot of evidences. We will collect the evidences and come back to you. Bureau report, News 18 Canada. ಹೀಗೆ ಇಲ್ಲಿ ಸಂವಿಧಾನದ ವಿಚಾರ ಏನಾಯಿತು, ಹಾಗೆಯೇ ಇ ವಿ ಎಂಗಳ ವಿಚಾರಗಳು ಏನಾದವು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮೋದಿಯವರು ಎತ್ತಿದ್ದಾರೆ. ಶಿವಶಂಕರ್ ಅವರೇ, ಇಲ್ಲಿ ಬಹಳ ಮುಖ್ಯವಾಗಿ ಮೋದಿಯವರು ಪ್ರಸ್ತಾಪ ಮಾಡಿರುವಂಥ ಈ ವಿಚಾರಗಳನ್ನು ಗಮನಿಸಿದ ಸಂದರ್ಭದಲ್ಲಿ ಪ್ರತಿಪಕ್ಷಗಳವರು ಕೂಡ ಕೇವಲ ಇದನ್ನು ಚುನಾವಣೆಯ ಇಶ್ಯೂ ಆಗಿ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನು, ಆದರೆ ಸಂವಿಧಾನದ ಬದಲಾವಣೆ ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನು ಪ್ರತಿಪಕ್ಷದವರು ಹೇಳ್ತಾ ಇದ್ದಾಗ ಯಾವ ವ್ಯಕ್ತಿಗಳು ಈ ವಿಷಯಗಳನ್ನು ಈ ಹಿಂದೆ ಮಾತನಾಡಿದರು, ಲೈಕ್ ಅನಂತಕುಮಾರ್ ಹೆಗಡೆ ಇರ್ಬೋದು ಅಥವಾ ಬೇರೆ ಯಾವುದೇ ನಾಯಕರುಗಳಿರ್ಬೋದು, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿರೋ ಜವಾಬ್ದಾರಿಯನ್ನು ಕೂಡ ಬಿಜೆಪಿ ಆವಾಗ ಪ್ರದರ್ಶಿಸಬೇಕಾಗಿತ್ತಲ್ವಾ ಅಂತ. ಹೌದು ಹರಿಪ್ರಸಾದ್, ಮೊದಲನೇದಾಗಿ ಯಾವುದೇ ಪಕ್ಷ ಅಂದ್ರೆ ಪ್ರತಿಪಕ್ಷ ಅದರಲ್ಲೂ ಮುಖ್ಯವಾಗಿ ಕೆಲವು ಕನ್ಸರ್ನ್ಗಳನ್ನ ಅಂದ್ರೆ ಕೆಲವು ಆತಂಕಗಳನ್ನ ಎತ್ತೋದಕ್ಕೆ ಅದಕ್ಕೆ ಹಕ್ಕಿದೆ ಅದನ್ನ. ಆದರೆ ಅವರು ಸರಿಯಾದ ರೀತಿಯಲ್ಲಿ
ಮತ್ತು ಪೊಲಿಟಿಕಲ್ ಮೆಚುರಿಟಿಯಿಂದ ಮಾಡಬೇಕು ಅದರ ಅವಶ್ಯಕತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಈಗ ಮೋದಿಯವರು ಹೇಳ್ತಾ ಇದ್ರು ಇವಿಎಂ ಮೇಲೆ ಇವರು ಜಸ್ಟ್ ನಾನು ಮಾತಾಡ್ತೀನಿ, ನಿಮ್ಮ ಧ್ವನಿ ನನಗೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಬಹುಶಃ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ನನಗೆ ಕೇಳ್ತಾ ಇಲ್ಲ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ ಇಲ್ಲಿ ಫರ್ದನವರೇ ಬರ್ತೀನಿ ನಿಮ್ಮ ಹತ್ರ. ಆದರೆ ಅಶೋಕಗೌಡ್ರೆ, ಈಗ ಪ್ರತಿಪಕ್ಷಗಳವರು ಸಂವಿಧಾನ ಬದಲಾವಣೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು, ಇದನ್ನು ಹೇಳದಂತ ನಿಮ್ಮ ನಾಯಕರ ಮೇಲೆ ಏನು ಕ್ರಮ ಕೈಗೊಂಡ್ರಿ ಅನ್ನುವಂಥ ಪ್ರಶ್ನೆಗೆ ನಿಮ್ಮಲ್ಲಿ ಏನು ಉತ್ತರ ಇದೆ? ಹಂಗಂದ್ರೆ ಯಾವ ಸ್ವರೂಪದ ಕ್ರಮಗಳನ್ನು ಕೈಗೊಳ್ಬೇಕಾಗಿತ್ತು, ಅದನ್ನು ಯಾಕೆ ಕೈಗೊಳ್ಳಿಲ್ಲ? ಹಂಗಂದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟೇ ಕೊಡಲಿಲ್ಲ. ಅಲ್ಲ, ಟಿಕೆಟ್ ಕೊಡದೇ ಇರುವುದು ಕೊಡದೇ ಇರುವಂಥದ್ದು ಸಂವಿಧಾನದ ವಿರುದ್ಧ ಮಾತಾಡೋದಕ್ಕೆ ಕ್ರಮನ? ನಿಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಇಷ್ಟೇ ಕ್ರಮ? ಹಂಗಾದ್ರೆ ಈಗ ಒಂದು ಏನಂತಂದ್ರೆ, ಸಂವಿಧಾನ ಬದಲಾವಣೆಯ ನರೇಟಿವ್ ಏನಿದೆ ಅದನ್ನು ಕಾಂಗ್ರೆಸ್ನವರು ನಮ್ಮ ನಾಯಕರುಗಳು ಮಾತಾಡೋದಕ್ಕಿಂತ ಹಿಂದೆಯಿಂದ ಮಾತಾಡ್ಕೊಂಬರ್ತಾರೆ. ನಾವೀಗಾಗಲೇ 10 ವರ್ಷ ಸಂಪೂರ್ಣ ಆಡಳಿತನೂ ನಡೆಸಿದ್ದೇವೆ. ಆದರೆ ನಾವು ಅಮೆಂಡ್ ಮಾಡಿರ್ತಕ್ಕಂತಹ ಕಾನ್ಸ್ಟಿಟ್ಯೂಷನ್ನ ಸಂಖ್ಯೆಗಳು less than 23, ಇನ್ಕ್ಲೂಡಿಂಗ್ ವಾಜಪೇಯಿ ಅವರ ಸರ್ಕಾರನ್ನು ಸೌದಿ ಸೇರಿಸ್ಕೊಂಡು. ಆದರೆ ಕಾಂಗ್ರೆಸ್ನವರು ಏನು ಮರ್ತಿದ್ದಾರೆ ಅಂತಂದರೆ, Article 368 ಅಡಿನಲ್ಲಿ ಇವರು 42nd Amendment 39th Amendment ಏನು ಮಾಡಿದ್ರು ಅದ್ರ ಬಗ್ಗೆ ಎಲ್ಲರಿಗೂ ಮರೆ ಮಾಚ್ತಾರೆ. 42nd Amendment ಬಗ್ಗೆ ಫಸ್ಟ್ ಮೆನ್ಷನ್ ಮಾಡಿಬಿಡ್ತೀನಿ. 49 ಕ್ಲಾಸ್ ಅಮೆಂಡ್ ಮಾಡಿ 5 ವರ್ಷಕ್ಕಿದ್ದಂಥ ಅವಧಿನ 6 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿಕೊಂಡು ಪಾರ್ಲಿಮೆಂಟು ಅಸೆಂಬ್ಲಿಗಳನ್ನ, ಅದಾದ ಮೇಲೆ ಯಾವತ್ತೂ ಸಹ ಪ್ರೆಸಿಡೆಂಟ್ನ ಪೋಸ್ಟ್ ಅಧಿಕಾರನ ಹಿಂದೆ ಯಾರೂ ಕಟ್ ಮಾಡಿರಲಿಲ್ಲ. ಪ್ರೆಸಿಡೆಂಟ್ ಅಧಿಕಾರನ ಕಟ್ ಮಾಡ್ತಾರೆ, ಸ್ಪೀಕರ್ ಅಧಿಕಾರನ ಕಟ್ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನಲಿ ಇರತಕ್ಕಂಥ ಅನೇಕ ಪೊಸಿಷನ್ಸ್ ಇನ್ಕ್ಲೂಡಿಂಗ್ ಆಡಿಟರ್ ಜನರಲ್ಲು ಇಂಥವ್ರಿಗೆಲ್ಲನೂ ಸಹ ಕಟ್ ಮಾಡತಕ್ಕಂತಹ ಪ್ರಯತ್ನ ಆಗಿತ್ತು. 43rd, 44th Amendment ಅದು ವಾಪಸ್ ತರತಕ್ಕಂಥ ಅನೇಕ ಕಾನೂನುಗಳು ಬದಲಾವಣೆ ಆಯಿತು. 39th Amendment ಮಾಡಿಕೊಂಡು 39th Amendment ನಾನು ಸರ್ವಾಧಿಕಾರಿ ಅನ್ನತಕ್ಕಂತಹ ಪ್ರೈಮ್ ಮಿನಿಸ್ಟರ್ ಹುದ್ದೆನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೊರಟಿದ್ರು. ಇದಕ್ಕೂ ಸಹ ಅಮೆಂಡ್ಮೆಂಟ್ನ ಮಾಡಲಾಯಿತು. ಯಾಕಂದರೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನಲ್ಲಿ ಮೂಲ ವಿಶ್ವಾಸ ಏನಿತ್ತು ಅದನ್ನು ವಾಪಸ್ ತರತಕ್ಕಂಥ ಕೆಲಸ ಆವತ್ತೇ ಜನತಾ ಪಾರ್ಟಿ ಮಾಡಿತ್ತು. ಈಗ ಇಷ್ಟೆಲ್ಲ ಮಾಡಿದ್ಮೇಲೂ ಸಹ ನಾವು ಕಾನ್ಸ್ಟಿಟ್ಯೂಷನ್ನ ಬದಲಾವಣೆ ಮಾಡ್ತೀವಿ, ಕಾನ್ಸ್ಟಿಟ್ಯೂಷನನ್ನು ಒರೆದು ಬಿಸಾಕ್ತೀವಿ ಅನ್ನತಕ್ಕಂತಹ ಮಾತುಗಳನ್ನು ಸುಳ್ಳನ್ನು ಅಪಪ್ರಚಾರ ಮಾಡಿದ್ರು ಅಂತಕ್ಕಂತಹ ಮಾತು ಒಂದು. ಎರಡನೇದು, ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಈ 10 ವರ್ಷಗಳಲ್ಲಿ ಒಂದು ದಿವಸ ಅಗೌರವವಾಗಿ ಯಾರಾದರೂ ನಡ್ಕೊಂಡಿದ್ದೀವಾ, ಯಾವುದೇ ಸಂಸದರಾಗಲಿ? ಹೌದು, ಅಲ್ಲಿ ಇಲ್ಲಿ ಒಂದು 4-5 ಜನ ಮಾತಾಡಿರ್ಬೋದು, ಅದು ಅವರು ಯಾವ ಇದರಲ್ಲಿ ಮಾತಾಡಿರ್ತಾರೋ ನಮಗೆ ಗೊತ್ತಿಲ್ಲ. ಅವ್ರ ಮೇಲೆ ಏನೇನು ಕ್ರಮ ಕೈಗೊಳ್ಳಬೇಕು, ಪಾರ್ಟಿ ಒಳಗಡೆ ಕ್ರಮ ಕೈಗೊಂಡಿದ್ದೇವೆ, ಹೊರಗಡೆ ಹೇಳ್ತಕ್ಕಂಥ ಅವಶ್ಯಕತೆ ಅದು ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಒಂದು ಈಗ ಅದಕ್ಕೆ ಶಿವಶಂಕರ್ ಅವರೇ ನಾವು ಕ್ರಮ ಕೈಗೊಂಡಿದ್ದೀವಿ ಅನ್ನುವಂಥ ವಿಚಾರಗಳು, ಅಂದರೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಕ್ರಮ ಕೈಗೊಂಡಿದ್ದೀವಿ ಅನ್ನುವಂಥದ್ದು, ಇವುಗಳ ಹಾಗಾದರೆ ಅಂತ ತೇಪೆ ಇಲ್ಲಿ ಏನಂದ್ರೆ, ನಾನು ಆಗ್ಲೇ ಏನ್ ಹೇಳ್ತಾ ಇದ್ದೆ ಹರಿಪ್ರಸಾದ್, ಅಂದ್ರೆ ಯಾವುದೇ ಪಾರ್ಟಿ ಆಗ್ಲಿ ಪ್ರತಿಪಕ್ಷವೂ ಸೇರಿ ಕೆಲವು ಆತಂಕಗಳನ್ನ ಎತ್ತೋದಕ್ಕೆ, ಧ್ವನಿ ಏನ ಎತ್ತೋದಕ್ಕೆ, ವಾಯ್ಸ್ ರೈಸ್ ಮಾಡೋದಕ್ಕೆ ಅವುಗಳಿಗೆ ಹಕ್ಕಿದೆ. ಆದ್ರೆ ಒಂದು ಆರೋಪ ಮಾಡುವಾಗ ಅವರು ಪೊಲಿಟಿಕಲ್ ಮೆಚುರಿಟಿಯಿಂದ ಮಾಡಬೇಕು, ಅದರ ಒಂದು ಜವಾಬ್ದಾರಿ ಅವರಿಗಿದೆ. ಉದಾಹರಣೆಗೆ ಜಯರಾಮ್ ರಮೇಶ್ ಅವರು ಜಸ್ಟ್ ಬಿಫೋರ್ ದಿ ಏನು ರಿಸಲ್ಟ್ಸ್, ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಅಮಿತ್ ಶಾ ಅವರು ಅಂದ್ರೆ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳನ್ನು ಕೆಲವೊಂದು ಸ್ಟೇಟ್ಗಳಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರು, ಅದ್ರ ಜೊತೆಗೆ ಇಡೀ ಎಲೆಕ್ಷನ್ ಅನ್ನ ಒಂದು ರೀತಿಯಲ್ಲಿ ರಿಗ್ ಮಾಡಿದ್ರು ಅಂತ ಹೇಳಿದ್ರು. ಅದು ಅವ್ರಿಗೆ ಅಕಸ್ಮಾತ್ ಜೆನ್ಯೂನ್ ಆಗಿ ಆ ತರದ ಒಂದು ನಡೆದಿದೆ ಅನ್ನೋದು ಇದ್ರೆ ಅದನ್ನ ಎವಿಡೆನ್ಸ್ ಇಟ್ಟು ಮುಂದೆ ಜನಗಳ ಮುಂದೆ ಇಟ್ಟು ಅದನ್ನ ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗಿ ಪ್ರೂವ್ ಮಾಡ್ಬೇಕು, ಈಗಲೂ ಮಾಡ್ಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಇಡೀ ಸಿಸ್ಟಮ್ ಮೇಲೆ ಒಂದು ರೀತಿಯಲ್ಲಿ ಆಧಾರರಹಿತವಾದಂತ ಆರೋಪದ ಮೂಲಕ ಜನಗಳಲ್ಲಿ ಒಂದು ಅಪನಂಬಿಕೆ ಹುಟ್ಟುವ ಹಾಗೆ ಮಾಡುವಂತ ಒಂದು ನಡೆ ಆಗುತ್ತೆ. ಇದು ಕೆಲವರು ಹೇಳ್ತಾರಲ್ಲ, ಇದು ಹಿಟ್ ಅಂಡ್ ರನ್ ಅಂತ. ಈಗ ನಾವು ಗೆದ್ದಾಗ ಒಂದ್ ರೀತಿ ಮಾತಾಡೋದು, ಸೋತಾಗ ಇನ್ನೊಂದು ರೀತಿ ಮಾತಾಡೋದು, ಅದೇನಾಗುತ್ತೆ, ಇಟ್ ಅಂಡರ್ಮೈನ್ಸ್ ದಿ ವೆರಿ ಏನು ಸೀರಿಯಸ್ ಪ್ರೊಸೆಸಸ್ ಲೈಕ್ ಏನು ಎಲೆಕ್ಷನ್ಸ್, ಡೆಮೋಕ್ರೆಟಿಕ್ ಪ್ರೊಸೆಸಸ್. ಈ ಜವಾಬ್ದಾರಿ ಈ ಪೊಲಿಟಿಕಲ್ ಪಾರ್ಟೀಸ್ಗೆ ಇರಬೇಕು. ಹಾಗೇನೆ ಈ ಕಾನ್ಸ್ಟಿಟ್ಯೂಷನ್ ವಿಚಾರನೂ ಅಷ್ಟೇ. ಈ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಬದಲಾಯಿಸ್ಬಿಡ್ತಾರೆ, ರಿಸರ್ವೇಷನ್ ನ ಕಿತ್ತಾಕ್ಬಿಡ್ತಾರೆ, ಈ ತರದಲ್ಲಿ ಹೇಳ್ತಾರಲ್ಲ, ಹೇಗೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವ್ರು ಮಾತಾಡ್ಬೇಕಾಗ. ಉದಾಹರಣೆಗೆ ಕಾನ್ಸ್ಟಿಟ್ಯೂಷನ್ ಅನ್ನ ಚೇಂಜ್ ಮಾಡೋದು ಅಂದ್ರೆ ಏನು, ಕಾನ್ಸ್ಟಿಟ್ಯೂಷನ್ ಅನ್ನ ಅಮೆಂಡ್ ಮಾಡೋದ, ಇಲ್ಲ ಕಾನ್ಸ್ಟಿಟ್ಯೂಷನ್ ಅನ್ನ ತೆಗೆದು ಬಿಸಾಕ್ಬಿಡೋದು, ಹಾಗಾದ್ರೆ ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನ ಅದು ಬದಲಾಯಿಸೋದ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗಿದೆ. ಯಾಕೆಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ಬದಲಾಯಿಸೋ
ಇತ್ತು ಅಂದ್ರೆ ಇಟ್ ಇಸ್ ಅ ಲೆಜಿಟಿಮೇಟ್ ಪ್ರೊಸೆಸ್. ಈಗಾಗಲೇ ಕಾನ್ಸ್ಟಿಟ್ಯೂಷನ್ ಅನ್ನ 104 ಸಾರಿ ಅಮೆಂಡ್ ಮಾಡಿದ್ದಾರೆ, ಅಂದ್ರೆ ಅಮೆಂಡ್ಮೆಂಟ್ ಅನ್ನೋದಿದೆ. ಈಗ ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನ ಬದಲಾಯಿಸ್ತಾರೆ ಅಂತ ಅನ್ಕೊಳ್ಳಿ. ಅವಾಗ್ಲೂ ಕೂಡ ಕಾಂಗ್ರೆಸ್ ಇದರಲ್ಲಿ ಒಂದ್ ರೀತಿನಲ್ಲಿ ಬಿಜೆಪಿಗಿಂತ ಹೆಚ್ಚು ಪಾಪವನ್ನ ಮಾಡದಂತಹ ಒಂದು ಅದಕ್ಕೆ ಒಂದು ಇತಿಹಾಸ ಇದೆ. ಅಂದ್ರೆ ಆ ಪ್ರಿಯಾಂಬಲ್ ಅನ್ನ ಚೇಂಜ್ ಮಾಡಿದವರು ಕಾಂಗ್ರೆಸ್ನವರು. ಜೊತೆಗೆ ಇದು ಏನು ಅದನ್ನ ಕಾನ್ಸ್ಟಿಟ್ಯೂಷನ್ ಅನ್ನ ಸಸ್ಪೆಂಡ್ ಮಾಡ್ಬಿಟ್ಟು ಎಮರ್ಜೆನ್ಸಿಯನ್ನ ಇಂಪೋಸ್ ಮಾಡಿದವರು ದೇಶದ ಮೇಲೆ ಕಾಂಗ್ರೆಸ್ನವರು. ಹೀಗಿರುವಾಗ ಅವರು ಮಾತಾಡೋದಕ್ ಮುಂಚೆ ತಾವು ನಾವೇನ್ ಮಾತಾಡ್ತಾ ಇದ್ದೀವಿ, ಜೊತೆಗೆ ಅದು ಕ್ರೆಡಿಬಿಲಿಟಿ ಇರುತ್ತಾ ಅನ್ನೋದನ್ನ ನೋಡ್ಬೇಕು. ಒಂದು ಎರಡನೇದು ಬಿಜೆಪಿ ಇವಾಗ NDA ನೇತೃತ್ವವನ್ನು ವಹಿಸಿಕೊಂಡು ಸರ್ಕಾರವನ್ನ ಮಾಡೋದಕ್ಕೆ ಹೊರಟಿದೆ, ಅದಕ್ಕೂ ಕೂಡ ತನ್ನ ಜವಾಬ್ದಾರಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಈಗ ಕಾನ್ಸ್ಟಿಟ್ಯೂಷನ್ ಸಂರಕ್ಷಣೆ, ಕಾನ್ಸ್ಟಿಟ್ಯೂಷನ್ ಅನ್ನ ಇಟ್ಕೊಳ್ಳುವಂಥದ್ದು, ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಆಫ್ ಬೇಸಿಕ್ ಟೆನೆಟ್ ಆಫ್ ದಿ ಇಂಡಿಯನ್ ಪಾಲಿಟಿ ಅಂಡ್ ಡೆಮಾಕ್ರಸಿ ಅಂತಿರುವಾಗ ಅದ್ರ ಬಗ್ಗೆ ಬಿಜೆಪಿ ಇದನ್ನೇನು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬಿಡುತ್ತೆ, ಕಾನ್ಸ್ಟಿಟ್ಯೂಷನ್ ಬದಲಾಯಿಸ್ಬಿಡುತ್ತೆ ಅನ್ನುವಂಥ ಅನುಮಾನ ಜನಗಳಲ್ಲಿ ಬರದೇ ಇರೋ ತರ ಮಾಡುವಂತಹ ಒಂದು ಜವಾಬ್ದಾರಿ ಬಿಜೆಪಿ. ಶಿವಶಂಕರ್ ಮಾತಾಡ್ತೀನಿ ನಾನು. ಫರ್ಜಾನ್ ಅವರೇ, ಕಾಂಗ್ರೆಸ್ನವರಿಗೆ ಇವಿಎಂ ಎಲ್ ಈಗ ನಂಬಿಕೆ ಬಂದಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮೋದಿಯವರು ಕೂಡ ಎತ್ತಿದ್ದಾರೆ. ಮತ್ತು ಈ ಪ್ರಶ್ನೆ ಯಾವ ಕಾರಣಕ್ಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಬಿಜೆಪಿ ಕೂಡ ಪೂರ್ಣ ಅಧಿಕಾರ ಬರಲಿಲ್ಲ. ಇವಿಎಂನ ಬದಲಾವಣೆ ಮಾಡಿರ್ತೀರ, ಬಹುಶಃ ಅವ್ರು 370 ಬರಬಹುದು ಇತ್ತೇನೋ ಹಂಗಾದ್ರೆ. ಹಾಗಾದ್ರೆ ಇವಿಎಂ ಮೇಲೆ ಇವಾಗ ಹೆಂಗೆ ನಿಮ್ಗೆ ನಂಬಿಕೆ ಬರುತ್ತಾ ಹೆಂಗೆ ಅಂತ. ಇವಿಎಂ ಬಗ್ಗೆ ಅಪನಂಬಿಕೆ, ಕೆಲವೊಂದು ಪ್ರಕರಣಗಳು ನಡೆದಿದ್ದವು ಏನೆಲ್ಲ, ಅದು ಒಂದು ಪ್ರಜಾಪ್ರಭುತ್ವ ಅಂತ ಹೇಳಿದ್ಮೇಲೆ ನಂಬಿಕೆ ಅಪನಂಬಿಕೆ ಆ ಪ್ರಶ್ನೆ ಎಲ್ಲ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕಾಡಿದ್ದು ನಮ್ಮ ಪ್ರಧಾನಿ ಮೋದಿಯವರು ಆ ಸಂವಿಧಾನದ ಪ್ರತಿಯನ್ನು ಎತ್ಕೊಂಡು ಏನು ನೆತ್ತಿಗೆ ಸ್ಪರ್ಶಿಸಿದ್ರಲ್ಲ ಗೌರವದಿಂದ, ಅದು ಇಂಡಿಯಾದ ಒಂದು ಡೆಮೋಕ್ರಸಿನ ಒಂದು ಗೆಲುವು. ನಂಗೆ ತುಂಬ ಖುಷಿ ಆಯ್ತು ಅದು ನೋಡಿ. ಅಂದರೆ ಅಲ್ಲಿಗೆ ಬಂದು ಮುಟ್ಟಿದ್ರು ಅವರ ನಾಯಕರು, ಏನೇನೆಲ್ಲ ಹೇಳಿದಾಗ ಅವ್ರಿಗೆ ಯಾವುದೇ ಒಂದು ಆ್ಯಕ್ಷನ್ ತಗೊಳ್ಳಿಕ್ಕಾಗಲಿಲ್ಲ. ಅಥವಾ ಸಂವಿಧಾನದ ಸಾಂಕೇತಿಕವಾಗಿ ಮುತ್ತಿಕ್ಕೋದು ಮಾತ್ರ ಅಲ್ಲ, ಅದರ ತತ್ವಗಳನ್ನು ಆಶಯಗಳನ್ನು ಅವರು ಎತ್ತಿ ಹಿಡಿಯುವಂತಹ ವರ್ತನೆಗಳನ್ನು ತೋರಿದ್ರ, ತನ್ನ ನೀತಿ ನಿರೂಪಣೆಯಲ್ಲಿ ಅದನ್ನು ಒಳಗೊಂಡಿದ್ರ, ಇದ್ಯಾವುದು ಇಲ್ದೇನೆ ಇವತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿರೋದು ನೋಡೋಕೆ. ಅಂದರೆ ನಾನು ಅದು ವಿರೋಧ ಪಕ್ಷವಾಗಿ ಏನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರುವಂಥದ್ದು ಭಾರತದ ಪ್ರಜಾಪ್ರಭುತ್ವದ ಮರುಸ್ಥಾಪನೆ ಇಲ್ಲಿ ನಡೆದಿದೆ. ಬಹಳ ಒಂದು ರೋಮಾಂಚಕಾರಿ ದೃಶ್ಯ ಅದು ನನಗಂತ ಅನ್ನಿಸ್ತು. ಆದರೆ ಆ ದೃಶ್ಯ ನಿಮಗೆ ರೋಮಾಂಚಕಾರಿ ಅನಿಸಿದ್ರು ಕೂಡ, ಇವಿಎಂ ವಿಚಾರದಲ್ಲಿ ನೀವು ಎತ್ತಿರುವಂಥ ಮೂಡಿಸಿರುವಂಥ ಅಪನಂಬಿಕೆಗಳು ನಿಮಗೂ ಮತ್ತು ಬಿಜೆಪಿಗೆ ಯಾವುದೇ ವ್ಯತ್ಯಾಸ ಇಲ್ಲದಾಗೆ ಮಾಡ್ಕೊಂಡಿರಿ ಅಂತ. ಬಿಜೆಪಿಯವರು ಹಿಂದೆ ಅಪನಂಬಿಕೆಯನ್ನು ವ್ಯಕ್ತಪಡಿಸಿದ್ರು, ಕಾಂಗ್ರೆಸ್ ಆವಾಗ ಬಹಳ ಸಮರ್ಥನೆ ಮಾಡುತ್ತಿರಲಿಲ್ಲ, ಇವಿಎಂ ಬಹಳ ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಪ್ರೊಸೆಸ್ ಅಂತ. ನಿಮ್ಮ ಕೈಯಲ್ಲಿ ಅಧಿಕಾರ ಇಲ್ದಿದ್ದಾಗ ಮಾತ್ರ ನಿಮಗೆ ಇವಿಎಂ ಕೆಟ್ಟದಾಗಿರುತ್ತೆ. ಒಂದು ಸಿಸ್ಟಮ್ ಎಲ್ಲ ಅಪನಂಬಿಕೆಯನ್ನು ಎಲ್ಲಿವರೆಗೆ ಮುಂದುವರಿಸಿ ಹೋಗುತ್ತೆ? ಯಾಕಂದ್ರೆ ನೀವು ದೇಶ ಆಳಿರುವಂತಹ ಪಕ್ಷ, ರಾಜ್ಯಗಳನ್ನು ಆಳಿರುವಂತಹ ಪಕ್ಷ. ಎಷ್ಟೊಂದು ಬಾರಿ ಈ ಸ್ವಾತಂತ್ರ್ಯೋತ್ತರ ಭಾರತದ ಚುನಾವಣೆಗಳನ್ನು ನಾವು ನೋಡ್ತಾ ಬಂದ್ರೆ, ಇವಿಎಂ ಮಾತ್ರ ಅಲ್ಲ, ಮತಗಟ್ಟೆ ಅಪಹರಣ ಆಗಿರಬಹುದು, ಕಂಪ್ಲೀಟ್ ಬಾಕ್ಸ್ ಅನ್ನ ಅಪಹರಣ ಮಾಡೋದಾಗಿರ್ಬೋದು, ತಿರುಚೋದಾಗಿರ್ಬೋದು, ಏನೆಲ್ಲ ಪ್ರಕರಣಗಳನ್ನು ನಾವು ನೋಡ್ತಾನೆ ಬಂದಿದೀವಿ. ಸಂಪೂರ್ಣವಾಗಿ 100% ಫೇರ್ ಎಲೆಕ್ಷನ್ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ, ಏನೆಲ್ಲ ಗೂಂಡಾಗಿರಿ ಎಲ್ಲ ನೋಡ್ಕೊಂಡು ಬಂದಿದೀವಿ. ಅದರ ಒಂದು ಸಂಶಯದ ಪಾತ್ರವಾಗಿ ಇವಿಎಂ ಅದನ್ನು ಟೆಕ್ನಾಲಜಿ ಡಿಫರೆನ್ಸ್ ಆಗಿದೆ ಅಷ್ಟೇ, ಆಧುನಿಕ ತಂತ್ರಜ್ಞಾನ ಅಷ್ಟೇ. ಅಲ್ಲೂ ಯಾಕೆ ಇದೆಲ್ಲ ಆಗಬಾರ್ದು ಅನ್ನುವಂಥ ಪ್ರಶ್ನೆ ಎತ್ತಿದ್ರೆ ಅದರಲ್ಲಿ ಏನು ತಪ್ಪಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ರಾಜಗೌಡ್ರೆ, ಯಾವ ಸ್ವರೂಪದಲ್ಲಿ ಈಗ ಪ್ರತಿಪಕ್ಷಗಳ ಎಲ್ಲ ಆಪಾದನೆಗಳ ನಡುವೆಯೂ ಕೂಡ ಒಂದು ಸುಭದ್ರ ಆಡಳಿತದ ಸಾಧ್ಯತೆ ಇದೆ ಅಂತೇಳಿ? ಇಲ್ಲ, ಪ್ರತಿಪಕ್ಷಗಳು ಅಂದಮೇಲೆ ಅವರು ಆರೋಪಗಳು ಮತ್ತು ಚರ್ಚೆಗಳು, ಅದಕ್ಕೆ ಅವಕಾಶ ಇದೆ. ಯಾಕೆಂದರೆ ಯಾವುದೇ ಒಂದು ಕನ್ಸ್ಟ್ರಕ್ಟಿವ್ ಪಾರ್ಟಿ ಕಟ್ಟಬೇಕು ಅಂದರೆ, ಕನ್ಸ್ಟ್ರಕ್ಟಿವ್ ದೇಶ ಕಟ್ಟಬೇಕು ಅಂದಾಗ ವಿರೋಧ ಪಕ್ಷಗಳಿರಬೇಕು. ನಮ್ಮ ದಾಸರು ಹೇಳ್ತಾರೆ, ನಿಂದಕರಿರಬೇಕಯ್ಯ ದರೆಯೋಳು ನಿಂದಕರಿರಬೇಕು ಅಂತ. ಅದೇ ರೀತಿ ನಾವು ಮಾಡೋವಂಥ ಸರಿ ತಪ್ಪುಗಳನ್ನ, ಯಾಕೆಂದರೆ ಒಂದು ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷ ಇಲ್ಲ ಅಂದರೆ ರಾಜಕೀಯ ನಿಂತ ನೀರಾಗೋಗ್ಬಿಡುತ್ತೆ. ಬದಲಾವಣೆ ಪರ್ವ ಆಗಬೇಕು, ಚರ್ಚೆಗಳಾಗಬೇಕು. ನಿಜವಾಗ್ಲೂ ನಾವು ವಿರೋಧ ಪಕ್ಷಗಳನ್ನ ಸ್ವಾಗತಿಸ್ತೀವಿ. ಮೋದಿಯವರು ಅದನ್ನೇ ಹೇಳಿರೋದು, ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಅವರು ಸಜೆಷನ್ಸ್ ಕೊಡಲಿ, ಈ ದೇಶ ಸುಭದ್ರವಾಗಿ ಭಾರತನ ಕಟ್ಟೋ ಕೆಲಸದಲ್ಲಿ ಅವರು ನಿರತವಾಗಲಿ. ಅವರ ಕೆಲಸನ ಅವರು ತನ್ಮಯತೆಯಿಂದ ಮಾಡಿದಂಥ ಸಂದರ್ಭದಲ್ಲೇ ನಾವು ಅದ್ಭುತವಾಗಿ ಆಡಳಿತ ನಡೆಸಲಿಕ್ಕಾಗುವಂಥದ್ದು. ಹಾಗಾಗಿ ನಾವು ವಿರೋಧ ಪಕ್ಷನ ವಿರೋಧಿಸ್ಲಿಕ್ಕೆ ಅಂತಲೇ ಸ್ವಾಗತಿಸ್ತೀವಿ. ರಾಜು ಅವರು ಹೇಳಿರುವಂತಹ ಒಂದು ಉದ್ದೇಶ ಏನಿದೆಯಲ್ಲ, ತುಂಬಾ ಅತ್ಯದ್ಭುತವಾದಂತಹ ಒಂದು ಸಂದೇಶ ನೀಡಿದ್ದಾರೆ. ಆದ್ರೆ ಬಿಜೆಪಿ ಅವರು ಯಾವತ್ತಾದ್ರೂ ಇದನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. ಯಾಕೆ ಎಸ್, ನೀವು ಅವಾಗಲೇ ಒಂದು ಮಾತನ್ನು ಹೇಳಿದ್ರಿ, NDA ಯ DNAಯಲ್ಲಿ ಈ ರೀತಿಯಾಗಿ ಜೊತೆಯಾಗಿ ಹೋಗುವಂತಹ ಸಂವಿಧಾನಕ್ಕೆ ಇದುವರೆಗೂ 3 ಬಾರಿ ಮುಖ್ಯಮಂತ್ರಿ ಆದವರು,
ಗುಜರಾತ್ನಲ್ಲಿ ಮತ್ತು ಈ ಒಂದು ಇದರಲ್ಲಿ ಎಲ್ಲೂ ಕೂಡ ಅವ್ರು ಯಾರನ್ನು ಒಳಗೊಳ್ಳುವಂತಹ ಪ್ರಕ್ರಿಯೆ ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ನೀತಿ ನಿರೂಪಣೆಯಲ್ಲಿ ಕಾಣಲೇ ಇಲ್ಲ. ಓಕೆ, ಒಂದು ಕ್ವಿಕ್ ಸ್ಟಾಟಿಸ್ಟಿಕ್ಸ್ ಹೇಳ್ಬಿಟ್ಟು ಫರ್ದಾನ್ ಅವರು ಕೇಳಿದ ಉತ್ತರ ಕೊಡ್ಬಿಡ್ತೀನಿ. 36.76% ವೋಟ್ ಶೇರ್ ಬಂದಿರೋದು, 37.1% ಲಾಸ್ಟ್ ಟೈಮ್ ಬಂದಿದ್ದಂದರೆ ತತ್ಸುಮಾರು 400,000 ಕಡಿಮೆ ಆಗಿತ್ತು. ಈ ಸತಿ ಕಾಂಗ್ರೆಸ್ಗೆ ಲಾಸ್ಟ್ ಟೈಮ್ 21.1% ಬಂದಿತ್ತು, ಈ ಸತಿ 21.19% ಅಂದರೆ ಅರ್ಥ ಕೇವಲ ಒಂದು 600,000 ಜಾಸ್ತಿ ಮತಗಳಾಗಿದೆ. ನಮಗೆ ಅವ್ರಿಗೆ ಇರ್ತಕ್ಕಂಥದ್ದು ನಮ್ಗೊಂದು 500,000 ಕಡಿಮೆ ಆಗಿದೆ, ಇವ್ರಿಗೊಂದು 6.5 ಲಕ್ಷ ಜಾಸ್ತಿ ಆಗಿದೆ. ಅದಕ್ಕೆ ಜನಾದೇಶ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ, ಇದು ಸ್ವಲ್ಪ ಎದೆ ಮುಟ್ಟು ನಡ್ಕೊಂಡು ಹೇಳ್ಬೇಕು, ಸತ್ಯ ಹೇಳ್ಬೇಕು, ಜನಗಳ ಮುಂದೆ ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು. ಆಮೇಲೆ ಡಿ ಎನ್ ಎ ಆಫ್ ಬಿ ಜೆ ಪಿ ಹೇಳ್ತೀನಿ ಕೇಳಿ. 1977 ಮೊದಲ ಬಾರಿಗೆ ಕೊಯ್ಲಿಶನ್ ಗೌರ್ಮೆಂಟ್ ಬರುತ್ತೆ, ಅದನ್ನು ಬೀಳಿಸೋರು ಯಾರು ಸ್ವಾಮಿ, ಚೌಧರಿ ಚರಣ್ ಸಿಂಗ್ ನೆತ್ಕಟ್ಟಿ ಚೌಧರಿ ಚರಣ್ ಸಿಂಗ್ಗೆ ಸಪೋರ್ಟ್ ಕೊಟ್ಟು 6 ತಿಂಗಳಲ್ಲಿ ಬೀಳಿಸೋರು ಯಾರು ಸ್ವಾಮಿ. ತದನಂತರದಲ್ಲಿ 1989 6 ತಿಂಗಳಲ್ಲಿ 24 ದಿವಸದಲ್ಲಿ ಇಲ್ಲ 6 ತಿಂಗಳು ಚೌಧರಿ ಚರಣ್ ಸಿಂಗ್ 6 ತಿಂಗಳು ಅದು ಎಂಡ್ ಆಗಿರೋದು ಟೋಟಲ್ ಎಂಡ್ ಆಗೋದು 6 ತಿಂಗಳಲ್ಲಿ 24 ತಿಂಗಳು 24 ದಿವಸ ಅಫಿಷಿಯಲ್ಲು ಅದಾದಮೇಲೆ 6 ತಿಂಗಳು ಬಿತ್ತು. ಆಮೇಲೆ ನಂತರ ಪಿ ವಿ ಇವರು ನಮ್ಮ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಚಂದ್ರಶೇಖರ್ ಅವ್ರನ್ನ ಎತ್ಕಟ್ಟಿ ಕೇವಲ 11 ತಿಂಗಳಲ್ಲಿ ಬೀಳಿಸ್ತರು, ಅದಾದಮೇಲೆ ಆ 4 ತಿಂಗಳು ವಾಪಸ್ ತೊಗೊಂಡ್ರು. ಅದಾದಮೇಲೆ ದೇವೇಗೌಡರಿಗೆ ಬರ್ತಾರೆ, ದೇವೇಗೌಡರು ಸರ್ಕಾರ ಬೀಳಿಸ್ತಾರೆ. ಅದಕ್ಕಿಂತ ಮುಂಚೆ ಏನಾಗಿತ್ತು, ಪಿ ವಿ ನರಸಿಂಹರು ಅವರು 244 ಬರುತ್ತೆ 1991 ಅದಾದ ಒಂದು ನಿಮಿಷ 1991 244 ಬರುತ್ತೆ. 244 ಬಂದಾಗ ಮೆಜಾರಿಟಿ ಇಲ್ಲದೆ ಆದರೂ ಮೈನಾರಿಟಿ ಗೌರ್ಮೆಂಟ್ ನಡೆಸ್ತಾರೆ, ಸಪೋರ್ಟ್ ಕೊಡೋಕೆ ಜನ ರೆಡಿ ಇರ್ತಾರೆ, ಮಂತ್ರಿ ಮಾಡಬೇಕಾಗುತ್ತೆ ಅಂತ ಮಾಡಲ್ಲ. ಡಿ ಎನ್ ಎ ಆಫ್ ಕಾಂಗ್ರೆಸ್ನ ಹೇಳಬೇಕು, ಕೊಯಿಲಿಷನ್ ಗೌರ್ಮೆಂಟಲ್ಲಿ ವಾಜಪೇಯಿ ಅವರು ಫಸ್ಟ್ ಟೈಮ್ ಸಕ್ಸಸ್ಫುಲ್ ಆಗಿ 1998 ನಡೆಸಿದ್ರೆ ಗಿರಿಧರ್ ಗುಮ್ಮಾಂಗ್ನ ಕರ್ಕೊಂಬಂದು ಒಂದೇ ಒಂದು ಓಟಲ್ಲಿ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಆಫ್ ಒರಿಸ್ಸಾನ್ ಕರ್ಕೊಂಬಂದು ನೀವು ಓಟ್ ಹಾಕಿಸಿ ಲೋಕಸಭಾದಲ್ಲಿ ಸರ್ಕಾರ ಬೀಳಿಸ್ತಾರೆ ಒಂದೇ ಒಂದು ಓಟಲ್ಲಿ. ಅದಾದಮೇಲೆ 99 ಹಾಕಂಡ್ರೆ ಯಾಕೆ ಮಧ್ಯದಲ್ಲಿ ಮಾತಾಡ್ತೀರಾ, 99 ಕೊಯಿಲಿಷನ್ ಗೌರ್ಮೆಂಟ್ ನಡೆಸಿದಾಗ ಇವ್ರಿಗೆ ಆವತ್ತು ಕೊಯಿಲಿಷನ್ ಧರ್ಮ ಹೆಂಗೆ ನಡೆಸಬೇಕು ಅಂತ ನಮ್ಮ ಹತ್ರನೇ ತಿಳ್ಕೊಂಡು ನಮ್ಮವ್ರನ್ನೇ ಕರ್ಕೊಂಡೋಗಿ ಅವ್ರನ್ನಲ್ಲಿ ಕೋಆರ್ಡಿನೇಷನ್ ಕಮಿಟಿನಲ್ಲಿ ಮಾಡ್ಕೊಂಡು 10 ವರ್ಷ ಕೊಯಿಲಿಷನ್ ನಡೆಸಿದ್ರು ಸಹ ಮತ್ತೆ ಲೆಫ್ಟ್ ಪಾರ್ಟಿಗಳು ಸಪೋರ್ಟ್ ಕೊಡಲಿಲ್ಲ ಅಂತೇಳಿ ಆಚೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಫಸ್ಟ್ ಕೊಯಿಲಿಷನ್ ಗೌರ್ಮೆಂಟ್ ಅಲ್ಲಿ, ಸೆಕೆಂಡ್ ಕೊಯಿಲಿಷನ್ ಗೌರ್ಮೆಂಟ್ ಅಲ್ಲಿ ಸರಿಯಾಗಿ ನಮ್ಮಲ್ಲಿ ಮೆಜಾರಿಟಿ ಬಂದರೂ ಸಹ, ಬಿ ಜೆ ಪಿ 1 & 2 ಫುಲ್ ಮೆಜಾರಿಟಿ ಬಂದರೂ ಸಹ ನಾವು ಎನ್ ಡಿ ಎ 1 & 2 ಅಂತ ಕರೆದ್ವಿ. ಅದಾದ್ಮೇಲೆ ಮೋದಿ ಸರ್ಕಾರ 1 & 2 ಅಂತ ಕರಿತಿದ್ವಿ. ಇಲ್ಲ, ಮೋದಿ ಸರ್ಕಾರ, ಮೋದಿ ಇವತ್ತು ಪ್ರಧಾನಮಂತ್ರಿ ಅದನ್ನ ಕರಿತಿದ್ವಿ, ಮೋದಿ .1 .2 ಬಂದಿದ್ರು ನಮ್ಮ ಯಾಕಂದ್ರೆ ಕೊಡುಕೊಳ್ಳುವಿಕೆ ಇರಬೇಕು, ಎಲ್ಲರ ಮೇಲೆ ಗೌರವ ಕೂಡ ಇರಬೇಕು, ಇದು ಬಹಳ ಮುಖ್ಯವಾಗಿದೆ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥದ್ದು. ಧನ್ಯವಾದ ತಮಗೆಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಇವತ್ತಿನ ಅಖಾಡ ನಾಡಿನ ಸಂಜೆ ಮೂಲಕವಾಗಿ ನಿಮ್ಮೆದುರಿಗೆ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.